ಇಲ್ಲಿ ಪ್ರಶ್ನೆ ಅದೇ ಅವರು ಕೇಳ್ತಾ ಇರೋದು. ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಅವರು, ಮದುವೆ ಭರವಸೆ ಕೊಟ್ಟಿದ್ದು, ಆ ನಂತರ ಹಿಂದಕ್ಕೆ ಹೋಗಿದ್ದು, ಇದನ್ನೆಲ್ಲವನ್ನ ಅವರು ಕೂಡ ಹೇಳ್ತಿದ್ದಾರೆ. ನೀವು ಬ್ಲ್ಯಾಕ್ ಮೇಲ್ ಆಗ್ತಿದೆ ಅಂತ ಹೇಳಿದ್ರಿ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ. ನಂದು ಒಂದು ಪ್ರಶ್ನೆ ಇದೆ, ನೀವು 22ನೇ ತಾರೀಕು ಮೊನ್ನೆ ಶುಕ್ರವಾರ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಬಾಗಲಗುಂಟೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ತೀರಾ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಕಿರಿಕಿರಿ ಆಗ್ತಿದೆ, ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ನಿಮ್ ಜೊತೆಗಿದ್ದು ಡ್ರಗ್ ಮಾಡ್ತಾ ಇದ್ದ, ಆಗ್ಲೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಕಾರ್ಯಪ್ಪ ಅವರೇ. ಸರ್ ಅದನ್ನೇ ಹೇಳ್ತಾ ಇರೋದು ಅವರು, ಅದನ್ನೇ ಸರ್ ಇಷ್ಟು ದಿವಸ ನಾನು ಅವ್ರು ಹೇಳ್ತಾ ಇದ್ರಲ್ಲ, ಅವಾಗ ನೀವು ಹೇಳ್ತಾ ಇದ್ರಲ್ಲ ಅವಾಗಲೇ ಕಂಪ್ಲೇಂಟ್ ಕೊಡ್ಬೋದಿತ್ತು. ನಾನು ನಿಮ್ಗೆ ಆ ಚಾಟ್ ನಾನು ಸಮೇತ ಕಳ್ಸಿಕೊಡ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್, ಪ್ಲೀಸ್ ಈ ತರ ಮಾಡಬೇಡ, ನನ್ನ ಕ್ರಿಕೆಟ್ ಕರಿಯರ್ ಹಾಳಾಗ್ಬಿಡುತ್ತೆ, ನೀನು ಒಂದು ಹುಡುಗಿ ಲೈಫು, ನಾನು ಒಂದು ಡ್ರಗ್ಸ್ ಬಗ್ಗೆ ಮಾತಾಡಿದ್ರೆ ನೀನು ಇಡೀ ಲೈಫ್ ಹಾಳಾಗ್ಬಿಡುತ್ತೆ, ನನಗೆ ಅದು ಇಷ್ಟ ಇಲ್ಲ, ಅಂಥದ್ದು ನಾನು ಮಾಡೋದು ಇಲ್ಲ, ನನಗಂತ ಯಾವತ್ತೂ ಇಲ್ಲ, ಪ್ಲೀಸ್ ಇದನ್ನೆಲ್ಲ ಮಾಡಬೇಡ. ಅವ್ರು ಏನ್ ಮಾಡ್ತಾರೆ ಸರ್, IPL ಆಕ್ಷನ್ ಆದ್ಮೇಲೆ ನಾನು ಬೇಜಾರಲ್ಲಿ ಇರ್ತೀನಿ, ಸೊ ನನ್ನ ತಗೊಳಲ್ಲ IPL ಆಕ್ಷನ್, ನಾನು ಬೇಜಾರಲ್ಲಿ ಇರ್ತೀನಿ, ನನ್ನ ಪಾಡಿಗೆ ನನ್ನ ಮನೇಲಿ ಇರ್ತೀನಿ. ಸೊ ಇವರು ನೆಕ್ಸ್ಟ್ ಡೇ ಬಂದ್ಬಿಟ್ಟು 22ನೇ ತಾರೀಕು ಬಂದ್ಬಿಟ್ಟು ಸರ್ ಮನೆ ಮುಂದೆ ಬಂದು ಇವರು ಚಾಕು ತಗೊಂಬರ್ತಾರೆ, ಚಾಕು ಆರ್ಡರ್ ಮಾಡ್ತಾರೆ. ಅವಾಗ ನಾನು ಇರಲ್ಲ, ನಾನು ಪ್ರಾಕ್ಟೀಸ್ ಅಲ್ಲಿ ಇರ್ತೀನಿ. ಸೊ ಇವ್ರು ಹೇಳ್ತಾರೆ ನನಗೆ, ದಮ್ಮಿದ್ರೆ ಕೆಳಗಡೆ ಬಾ. ನನ್ನ ಅಪ್ಪ ಅಮ್ಮ ಇಬ್ರೆ ಮನೇಲಿದ್ದಾರೆ, ಕ್ಯಾಮ್ರಾ ಹಾಕ್ಸಿದೀನಿ ಸರ್ ಮನೆಗೆ, ನಮ್ಮ ಅಪ್ಪ ಅಮ್ಮ ನೋಡ್ತಾ ಇದಾರೆ, ಈ ಹುಡುಗಿ ದಿಶಾ ಅವರು ನಮ್ಮ ಮನೆ ಮೆಟ್ಲ ಮೇಲೆ ಕುತ್ಕೊಂಡಿದ್ದಾರೆ, ನೇಬರ್ಸ್ ಎಲ್ಲ ಹೇಳ್ತಾ ಇದಾರೆ, ಯಾರಮ್ಮ ನೀನು ಹಿಂಗೆಲ್ಲ ಮಾಡಬೇಡ್ದು, ಚಾಕು ಎಲ್ಲ ಏನಕ್ಕೆ ತರಿಸ್ತಾ ಇದೆ ಅಂತಾನು ಹೇಳಿದ್ದಾರೆ. ಸೊ ಇವರು ಅಲ್ಲಿ ಬೆಲ್ ಹೊಡ್ಕೊಂಡು ನಮ್ಮ ಅಪ್ಪ ಅಮ್ಮ ಇರ್ಬೇಕಾದ್ರೆ ನಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ, ಆನ್ಲೈನ್ ಅಲ್ಲಿ ಚಾಕು ಆರ್ಡರ್ ಮಾಡಿಬಿಟ್ಟು ಚಾಕು ಸಮೇತ ಪೊಲೀಸ್ ಅವ್ರಿಗೆ ಸಿಕ್ಕಿದೆ, ನಮ್ಮಮ್ಮ ಎದ್ರುಕೊಂಡಿದ್ದಾರೆ, ಕ್ಯಾಮ್ರಾದಲ್ಲಿ ನೋಡಿ ಎದ್ರುಕೊಂಡು ಇಮಿಡಿಯೇಟ್ ಆಗಿ 112ಗೆ ಕಾಲ್ ಮಾಡಿದ್ದಾರೆ, 112ಗೆ ಕಾಲ್ ಮಾಡಿ ಪೊಲೀಸ್ ಅವ್ರು ಬಂದಿದ್ದಾರೆ. ಪೊಲೀಸ್ ಅವ್ರು ಬಂದ್ಬಿಟ್ಟು ಅವ್ರನ್ನ ವಿಚಾರಿಸಿದ ತಕ್ಷಣ ಅವ್ರಿಗೆ ಚಾಕು ಸಿಕ್ಕಿದೆ, ಇವರು ಚಾಕು ತಂದಿದ್ದಾರೆ ಸರ್, ಚಾಕು ತಂದ್ಬಿಟ್ಟು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಾನ್ ಸತ್ತೋಗ್ತೀನಿ ನಿನ್ನ ಹೆಸರು ಹೇಳ್ಬಿಟ್ಟು ಅದೆಲ್ಲ ನಾನು ನಿಮ್ಗೆ ಚಾಟ್ ಕಳ್ಸ್ಕೊಡ್ತೀನಿ, ಸತ್ತೋಗ್ತೀನಿ, ನೀನ್ ಜೊತೆ ನನ್ ಮದುವೆ ಆಗಿಲ್ಲ, ನಾನು ನಿನ್ನ ಸತ್ತೋಗ್ತೀನಿ, ಚಾಕು ಕೂತ್ಕೊಂಡ್ಬಿಡ್ತೀನಿ, ನೀನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೆಲ್ ಹೊಡಿತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಇಬ್ರೆ ವಯಸ್ಸಾಗಿರೋರು, ಇಬ್ರು ಒಂದು ಮನೇಲಿದ್ದಾರೆ, ಕ್ಯಾಮ್ರಾದಲ್ಲಿ ಫುಲ್ ರೆಕಾರ್ಡ್ ಆಗಿದೆ. ಸೊ ಪೊಲೀಸ್ ಅವ್ರಿಗೆ ರೆಡ್ ಹ್ಯಾಂಡ್ ಆಗಿ ಚಾಕು ಸಿಕ್ಕಿದೆ. ಇಷ್ಟು ದಿವಸ ಸರ್, ಇಷ್ಟು ದಿವಸ ನಾನು ಅದನ್ನೇ ಹೇಳ್ತಾ ಇರೋದು, ಒಂದು ರಿಲೇಶನ್ಶಿಪ್ ಬಂದಾಗ ಎಲ್ಲಾ ತರ ಫೈಟ್ ಸಮೇತ ಎಲ್ಲ ನಡೀತಾ ಇತ್ತು, ನಮ್ ಜೊತೆ ಚೆನ್ನಾಗಿದ್ವಿ, ಎಲ್ಲ ಇತ್ತು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಅಪ್ಪ ಅಮ್ಮನೂ ಅದನ್ನೇ ಹೇಳಿದ್ದು, ನೀವೆಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರ್ತೀರಾ, ನೀವು ಒಂದೊಳ್ಳೆ ಇದ್ರಲ್ಲಿರಿ, ಬಟ್ ಈ ಡ್ರಗ್ ಅನ್ನೋ ವಿಷಯದಲ್ಲಿ ಬರಬೇಡ, ನನ್ನ ಮಗನಿಗೆ ಹಾಳಾಗುತ್ತೆ. ನಾನು ವಿಜಯ ಸರ್ ನಿಮ್ಗೆ ಅದು ವಿಡಿಯೋ ಕಳ್ಸಿರೋದು ಅದುದೇ ಸರ್ ಹೇಳ್ತಾ ಇರೋದು, ಬೆಡ್ ಮೇಲೆ ನಾನು ಹೇಳ್ತಾ ಇದೀನಿ, ಒಂದು ಸ್ಮೆಲ್, ನೀನು ಸ್ಮೋಕ್ ಮಾಡೋದು ಒಂದು ಸ್ಮೆಲ್ ಸಮೇತ ನನಗೆ ಒಂದು ಪ್ರಾಬ್ಲಮ್ ಆಗ್ಬೋದು. ನೋ, ನಾನಿಲ್ಲ ಮಾಡೋದು, ನನ್ನ ಬೆಡ್ ಮೇಲೆ ನಿಂತು ನನ್ನ ಬೆಡ್ ಮೇಲೆ ಕುತ್ಕೊಂಡು ಮಾಡ್ತೀನಿ, ನಿನಗೇನು ಕಷ್ಟ ಅಂತ ಮಾಡ್ಬಿಟ್ಟು ಅದಕ್ಕೆ ನಾನು ಆ ವಿಡಿಯೋ ಮಾಡಿ ನಿಮಗೆ ಕಳ್ಸಿಕೊಟ್ಟಿದ್ದೀನಿ. ಸೊ ನಾನು ಕೇಳ್ತಾರ, ನಾನೇನಾದ್ರೂ ಆ ತರ ಮಾಡಿದ್ರೆ ಒಂದು ವಿಡಿಯೋ ಮಾತಿಗೆ ಮುಂಚೆ ವಾಟ್ಸ್ಆಪ್ ಅಂತಾರಲ್ಲ, ವಾಟ್ಸ್ಆಪ್ ಅಲ್ಲ ಅವರೇ ಮೆಸೇಜ್ ಮಾಡಿರೋದು ನನ್ನ ಮೊಬೈಲಿಂದ, ನಾನು ಕೇಳ್ತಾ ಇರೋದು ವಾಟ್ಸ್ಆಪ್ ಅಲ್ಲಿ ಇವರೇ ಮೆಸೇಜ್, ನನ್ನ ಪಾಸ್ವರ್ಡ್ ತಗೊಂಡು ಟಾರ್ಚರ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಯಾರ್ಯಾರಿಗೆ, ಇವರು ನನ್ನ ಫ್ರೆಂಡ್ಗಾಗ್ಲಿ ಅವರಿಗಾಗ್ಲಿ ಇವರಿಗಾಗ್ಲಿ ಎಲ್ಲ ಇವ್ರ ಮೆಸೇಜ್ ಹಂಗ್ ಮಾಡ್ದಾ ಹಿಂಗ್ ಮಾಡ್ದಾ ಬೇಕು ಬೇಕು ಅಂತ ಸರ್. ಇದೆಲ್ಲ ಏನಕ್ಕಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ನೋಡಿ ಸರ್, ಫಸ್ಟ್ ಮದುವೆ ಆಗ್ತಾರೆ, ಮದುವೆ ಆಗ್ಬಿಟ್ಟು ಒಬ್ಬ ಮುಸ್ಲಿಂ ಹುಡುಗನ ಡಿವೋರ್ಸ್ ಕೊಡ್ತಾರೆ, ಸೊ ಇಮಿಡಿಯೇಟ್ ಆಗಿ ಇನ್ನೊಬ್ಬ ಹುಡುಗನ್ಗೆ ಇವ್ರು ಅರೆಸ್ಟ್ಮೆಂಟ್ ಕೇಸ್ ಆಗ್ತಾರೆ. ನಾನು ಥರ್ಡ್ ಹುಡುಗ, ಅವನು ಕ್ರಿಕೆಟರ್, ಇವ್ರು ಹೇಳ್ತಾರಲ್ಲ ಕ್ರಿಕೆಟರ್ ಅವ್ನು ಹೆಂಗಾದ್ರೂ ಇರ್ಲಿ ಎಷ್ಟಾದ್ರೂ ಲೆವೆಲ್ ಆಡಿರ್ಲಿ, ಕ್ರಿಕೆಟರ್ ಇಸ್ ಆಲ್ವೇಸ್ ಎ ಕ್ರಿಕೆಟರ್, ಇ ವಾಸ್ ಎ ಯಂಗ್ ಬಾಯ್, ಯು ಕುಡ್ ಹ್ಯಾವ್ ಪ್ಲೇಡ್ IPL ಅಲ್ವಾ, ನೆಕ್ಸ್ಟ್ ಇಂಡಿಯಾ ಆಡ್ಬೋದು ಅವನು, ಅವ್ನು ಇ ವಾಸ್ ಪ್ಲೇಯಿಂಗ್ ಪ್ರಾಕ್ಟೀಸಿಂಗ್ ಸರ್, ಇ ವಾಸ್ ಅ ಪ್ರೆಸೆಂಟ್ ಕ್ರಿಕೆಟರ್, ಪಾಪ ಕ್ಲಬ್ ಲೆವೆಲ್ ಆಡಿದ್ರು ಕ್ರಿಕೆಟರ್, ಸ್ಕೂಲ್ ಲೆವೆಲ್ ಆಡಿದ್ರು ಕ್ರಿಕೆಟರ್. ಅವ್ರು ಹೇಳ್ತಾರೆ ನಮ್ಮ ರೋಡಲ್ಲಿ ಬರೋರೆಲ್ಲ ಕ್ರಿಕೆಟ್ ಆಡ್ತಾರೆ ಅವನಕ್ಕಿಂತ ಅಂತ, ಹಂಗೆಲ್ಲ ಮಾತಾಡ್ಬಾರ್ದು, ನಾವೆಲ್ಲ ರೋಡಲ್ಲಿ ಆಡ್ಬಿಟ್ಟೆ ನಾವು IPL ಆಡಿದ್ದು ಸರ್. ಸೊ ಎಲ್ಲ ಎವ್ರಿ ಒನ್ ಇಸ್ ಅ ಕ್ರಿಕೆಟರ್. ಆ ಹುಡುಗನ್ಗೆ ಹೋಗ್ಬಿಟ್ಟು ಅರೆಸ್ಟ್ಮೆಂಟ್ ಕೇಸ್ ಹಾಕ್ಬಿಟ್ಟು ಆ ಹುಡುಗನ್ ಲೈಫ್ ಹಾಳು ಮಾಡಿದ್ದಾರೆ. ನಾನು ಥರ್ಡ್ ಪರ್ಸನ್, ಐ ಎಮ್ ಅ ಥರ್ಡ್ ಪರ್ಸನ್, ದಿಸ್ ಇಸ್ ದ ಸೆಕೆಂಡ್ ಕೇಸ್ ಆಲ್ರೆಡಿ. ಒಬ್ಬ ಹುಡುಗನ ಮೇಲೆ ಅರೆಸ್ಟ್ಮೆಂಟ್ ಕೇಸ್ ಹಾಕಿದ್ದಾರೆ, ಇದು ಸೆಕೆಂಡ್ ಕೇಸು, ಸೆಕೆಂಡ್ ಕ್ರಿಕೆಟರ್, ಎರಡನೇ ಕ್ರಿಕೆಟರ್ ಮೇಲೆ. ನಾನು IPL ಪ್ಲೇಯರ್ ಆಗಿದ್ರು, ನಾನು ಒಂದೇ, ಆ ಹುಡುಗನೂ ಒಂದೇ ಅಲ್ಲ ಸರ್, ಇಬ್ರಿಗೂ ಜಸ್ಟಿಸ್ ಸಿಗ್ಬೇಕಿದ್ರಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.